ಚಲವಾದಿ ಮಹಾಸಭಾ ವತಿಯಿಂದ ಈ ಒಂದು ದಿನ ವಿಧಾನಸಭಾ ಕ್ಷೇತ್ರದ ನಂಜೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ದರ್ಶನ್ ತುರಾಣ ಅವರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ರಸ್ತೆ ಎಂ ಜಿ ರೋಡ್ ಮತ್ತು ಆರ್ ಪಿ ರೋಡ್ ಮುಖಾಂತರ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಇದೊಂದು ಯಾವುದೇ ಕಾರಣಕ್ಕೂ ಒಂದು ಪಕ್ಷದ ಒಬ್ಬ ವ್ಯಕ್ತಿಯ ಪರವಾಗಿರುವಂಥದ್ದಲ್ಲ. ಯಾರು ಸಂವಿಧಾನ ಪರವಾಗಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಹೋರಾಟ ಮಾಡ್ತಾರೋ ಅಂಥವರ ಬೆಂಬಲಿಸುವಂಥ ಒಂದು ಸಂಘಟನೆ ಆಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವು ಬಿಜೆಪಿ ಸರ್ಕಾರವನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಕಾರಣ ಏನಪ್ಪ ಅಂದರೆ ಬಿಜೆಪಿ ಸರ್ಕಾರವು ಕಳೆದ 5 ವರ್ಷದಿಂದಲೂ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ಮೀಸಲಾತಿ ಮತ್ತು ಉದ್ಯೋಗಗಳು ಮತ್ತು ಬಡವರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ದುರ್ಬಲಗೊಳಿಸುತ್ತಿರುವ ವಿಚಾರವಾಗಿ ಎಲ್ಲ ಜನರು ವಾಲಂಟಿಯರ್ಗೆ ಮನನೊಂದು ಯಾವ ಲೀಡರ್ಗಳ ಪ್ರೇರಣೆ ಇಲ್ಲದೆ ವಾಲಂಟಿಯರ್ಗೆ ಅವರು ಈ ಬಾರಿ ಕಾಂಗ್ರೆಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅವ್ರು ಯಾವುದೇ ರೀತಿ ನಾಯಕರ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾವು ನಮ್ಮ ಸಂಘಟನೆ ವತಿಯಿಂದ ಮತ್ತಷ್ಟು ಅರಿವು ಮೂಡಿಸುವಂತೆ ಕೆಲಸ ಮಾಡ್ತಾ ಇದ್ದೀವಿ ಕರಪತ್ರ ಮುಖಾಂತರ. ಮತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಹೇಳೋದಾದರೆ ಸಿದ್ದರಾಮಯ್ಯವರು ಈ ರಾಜ್ಯ ಕಂಡ ಅಪ್ರತಿಮ ಒಬ್ಬ ರಾಜಕಾರಣಿ. ಈ ದೇವರಾಜ ಅರಸರು ಅವರ ಹೋಲಿಕೆ ಮಾಡೋದು ತಪ್ಪಾಗಲಾರ್ದು. ಹೇಗೆ ಡಿ ದೇವರಾಜ ಅರಸರು ರಾಜ್ಯದ ಎಲ್ಲ ಸಾಮಾಜಿಕ ನ್ಯಾಯ ಕೊಟ್ಟ ಮೂಲಭೂತ ಸೌಕರ್ಯಗಳನ್ನ ಬಡವರಿಗೆ ದಲಿತರಿಗೆ ನೀಡೋರು, ಅದೇ ಥರ ಸಿದ್ದರಾಮಯ್ಯವರು ಕೂಡ ಪೂರ್ಣ ಪ್ರಮಾಣದ 5 ವರ್ಷದ ಅವಧಿಯನ್ನು ಪೂರೈಸಿ ಜನಮೆಚ್ಚುಗೆ ನಾಯಕರಾಗಿ ಆಡಳಿತ ಮಾಡಿದ್ರು, ಏನು ತಪ್ಪಿಲ್ಲ. ಮತ್ತು ದರ್ಶನ್ ತುಮಾರಾಯಣ ಅವರು ಕೂಡ ಒಬ್ಬ ಒಳ್ಳೆಯ ಎಜುಕೇಟೆಡ್ ಆಗಿದ್ದವರೆ. ಮತ್ತು ಅವ್ರಿಗೆ ರಾಜಕೀಯ ಅವಶ್ಯಕತೆ ಇರಲಿಲ್ಲ. ಅವರ ತಂದೆ ತುಮಾರಾಯಣ ಅವರು ಅತ್ತಂತನೇ ನಿಧನ ಹೊಂದ ಕಾರಣ ನಾವೆಲ್ಲರೂ ಒಂದು ಕೂಗು ಕೊಟ್ಟಿದೆ. ಆ ಕೂಗಿಗೆ ವರಿಷ್ಠರು ತುಮಾರಾಯಣ ಅವ್ರ ಮಗ ದರ್ಶನ್ ಅವರಿಗೆ ಒಂದು ಅವಕಾಶ ಕೊಟ್ಟಿದೆ. ತಂದೆ ತಾಯಿ ಇಲ್ಲದ ಅವರನ್ನು ನಾವು ಈ ನಂಜುಗೂಡು ಜನತೆ ಅವ್ರು ಗೆಲ್ಲಿಸ್ಕೋಬೇಕಾಗಿದೆ. ಮತ್ತು ತುಮಾರಾಯಣ ಅವ್ರ ಬಗ್ಗೆ ಹೇಳೋದಾದರೆ ತುಮಾರಾಯಣ ನಮ್ಮ ದಲಿತ ಸಂಘ ನಮ್ಮ ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಯಾವುದೇ ಕಾರಣಕ್ಕೂ ಅವರು ಜಾತಿ ರಾಜಕಾರಣ ಮಾಡಿದಂಥ ವ್ಯಕ್ತಿ ಅಲ್ಲ. ಹೇಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಕ್ಕೂ ಒತ್ತು ಕೊಟ್ಟು ಅದರ ಬೆಳವಣಿಗೆ ಕಾರಣವಾಗಿ ಕೆಲಸ ಮಾಡೋದು, ಹಂಗೆ ತುಮಾರಾಯಣರು ಕೂಡ ಎಲ್ಲ ಸಮುದಾಯಕ್ಕೂ ನಿಂತು ಕೆಲಸ ಮಾಡಿದಂಥ ವ್ಯಕ್ತಿ. ಆ ಕಾರಣದಿಂದಲೇ ಅವ್ರ ಶತ್ರು ಕೂಡ ಜನ ಸಾವಿರಾರು ಗಂಟಲೆ ಜನ ವಾಲಂಟಿಯರ್ ಆಗಿ ಆ ಶವ ಸಂಸ್ಕಾರಕ್ಕೆ ಬಂದು ಅವರು ಅಂತ್ಯ ಸಂಸ್ಕಾರ ಮಾಡಿ ಸಂತಾಪ ಸೂಚಿಸಿದ್ದು. ಆ ಒಂದು ನಿಟ್ಟಿನಲ್ಲೇ ನಾವು ಕೂಡ ಅವರ ಅಭಿಮಾನಿಯಾಗಿ ಅವರ ಮಗನ ಗೆಲ್ಲಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಏನೀ ಬಿಜೆಪಿ ಸರ್ಕಾರ ದುರ್ಬಲ ಆಡಳಿತ ನಡೆಸೋರೆ, ಭ್ರಷ್ಟಾಚಾರ ಆಡಳಿತ ನಡೆಸೋರೆ, ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಮತ್ತು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಅವರು ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಈ ಬಾರಿ ನಾವು ಅವರೇ ಬದಲಾವಣೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ನಾವು ಚಲವಾದಿ ಮಹಾಸಭಾ ವತಿಯಿಂದ ನಾವೇ ವೈಯಕ್ತಿಕವಾಗಿ ದರ್ಶನ್ ತುಮಾರಾಯಣ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರನ್ನ ಗೆಲ್ಲಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮಾತನ್ನ ಮುಗಿಸ್ತೇನೆ. ನಮ್ಮ ಚಲವಾದಿ ಮಹಾಸಭಾ ನಂಜನಗೂಡು ತಾಲೂಕು ವತಿಯಿಂದ ಭ್ರಷ್ಟ ರಾಜಕಾರಣದ ವಿರುದ್ಧವಾಗಿ ನಾವು ಈ ದಿನ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಬೆಲೆ ಏರಿಕೆ ಇರ್ಬೋದು, ಇನ್ನಿತರ ಯಾವುದೇ ರೀತಿ ಇರ್ಬೋದು, ಸಂವಿಧಾನದ ವಿಚಾರ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಶಾಲ ಮಕ್ಕಳ ವಿಚಾರಗಳಲ್ಲಿರ್ಬೋದು. ಹಾಗಾಗಿ ವೈಯಕ್ತಿಕವಾಗಿ ನಾವು ಚಲವಾದಿ ಮಹಾಸಭಾ ವತಿಯಿಂದ ನಂಜನಗೂಡು ಕ್ಷೇತ್ರದಲ್ಲಿ ದರ್ಶನರನ್ನು ಬೆಂಬಲಿಸಬೇಕು ಅಂತ ತೀರ್ಮಾನ ಮಾಡಿ ಈ ದಿನ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಘಟನೆಯಿಂದ ಪ್ರತ್ಯೇಕವಾಗಿ ನಾವು ನಮ್ಮ ಕಾರ್ಯಕರ್ತರುಗಳಿಗೆ ಮೆಸೇಜ್ ಕೊಡ್ತಾ ಇದ್ದೀವಿ. ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಹೇಳ್ತಕ್ಕಂಥದ್ದು ನಮ್ಮ